ವರ್ಗೂ ದ್ವಂದ್ವ ಅಂತ ಇರೋದು ಅಥವಾ ಗೊಂದಲ ಅಂತ ಇರೋದು ಸಿದ್ದರಾಮಯ್ಯ ಸೀಟ್ ಬಗ್ಗೆ ಮಾತ್ರ ಅಲ್ಲ ಬಿಜೆಪಿ ನಲ್ಲಿ ಅಕಸ್ಮಾತ್ ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ಮುಂದಿನ ಮುಖ್ಯಮಂತ್ರಿ ಯಾರು ಅಮಿತ್ ಶಾ ಅವ್ರ ದಾವಣಗೆರೆನಲ್ಲಿ ಏನು ಏನ್ ಹೇಳಿದ್ರು ನರೇಂದ್ರ ಮೋದಿ ಅವರು ಇದ್ರ ಬಗ್ಗೆ ಮಾತನಾಡಿಲ್ಲ ಓಕೆ ಸ್ಥಳೀಯ ನಾಯಕರು ಏನು ಹೇಳ್ತಿದ್ದಾರೆ ಜೆ ಪಿ ನಡ್ಡಾ ಅವರು ಏನ್ ಹೇಳಿದ್ದಾರೆ ಮುಂದಿನ ಸಿಎಂ ಅನ್ನ ಹೈಕಮಾಂಡ್ ಆಯ್ಕೆ ಮಾಡುತ್ತೆ ಇದೇ ಹೇಳಿರೋದು ಮಾಜಿ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪನವರು ಅಂದ್ರೆ ಇದ್ರ ಮೂಲಕ ಒಂದು ಸುಳಿವೆನಾದ್ರು ಕೊಟ್ಬಿಟ್ರಾ ಮುಂದೇನು ನಾನೇ ಸಿಎಂ ಅಂತಿದ್ದಾರೆ ಇವತ್ತಿನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಅಂದರೆ ಇವರು ವೇದಿಕೆಗಳ ಮೇಲೆ ಇವ್ರಿಗೆ ಸಿಕ್ಕಿರುವಂಥ ಆಶ್ವಾಸನೆ ದೊಡ್ಡ ನಾಯಕರು ಆಡಿರುವಂಥ ಮಾತು ಅದರ ಆಧಾರದ ಮೇಲೆ ಇವ್ರು ಹೇಳ್ತಾರೆ ನಿರಾಣಿ ಬಿ ಎಸ್ ವೈ ಅವರಿಗೆ ಸ್ಟೇಜ್ ಮೇಲೆ ಸಿ ಎಮ್ ಟಾಂಗ್ ಕೊಟ್ಬಿಟ್ರಲ್ಲ ಒಂದು ಭಾಷಣದ ವೇಳೆ ಮಾಜಿ ಮುಖ್ಯಮಂತ್ರಿ ಹೇಳ್ತಾರೆ ಮುಂದಿನ ಸಿ ಎಂ ಹೈಕಮಾಂಡ್ ನಿರ್ಧಾರ ನಂತರ ಅದೇ ವೇದಿಕೆ ಮೇಲೆ ಭಾಷಣ ಕೊಡ್ಬೇಕಾರೆ ಬಸವರಾಜ್ ಬೊಮ್ಮಾಯಿ ಅವರು ಹೇಳ್ತಾರೆ ಮುಂದಿನ ಸಿ ಎಂ ನಾನೇ ಇಲ್ಲೂ ಎಲ್ಲೋ ಒಂದು ಕಡೆ ಬಿ ಜೆ ಪಿ ವರ್ಸಸ್ ಬಿ ಜೆ ಪಿ ಆಯ್ತಾ ಮಾಜಿ ವರ್ಸಸ್ ಹಾಲಿ ಆಯ್ತಾ ಎಣ್ಣೆ ಸೀಗೆಕಾಯಿ ಕಾಂಬಿನೇಷನ್ನು ನಮಗೆ ಇಲ್ಲಿ ಕಾಣದೆ ಕಾಣತಿರುವಂತೆ ಆಗ್ತಿದ್ಯಾ ಯಾರ್ಯಾರು ಏನಾರ ಹೇಳಿದ್ರು ಕ್ವಿಕ್ ಆಗಿಬಿಡೋಣ ಹೆಚ್ಚು ಕ್ಷೇತ್ರ ಗೆದ್ದು ಅಧಿಕಾರಕ್ಕೆ ಬರುವಂಥದ್ದು ನಿಶ್ಚಿತ ಯಾರೋ ಒಬ್ಬೆ ಹೊಡೆದು ನಾವೇ ಮುಖ್ಯಮಂತ್ರಿ ನಾವೇ ಮುಖ್ಯಮಂತ್ರಿ ಅಂತ ಹೇಳುವಂಥದ್ದಕ್ಕೇನು ಅರ್ಥ ಇಲ್ಲ ನೀವೇನು ನೋಡ್ತೀರ ಎರಡು ಕಾರ್ಯಕ್ರಮ ಹೇಗಾಗುತ್ತೆ ಅಂತೇಳಿ ಇಡೀ ರಾಜ್ಯದಲ್ಲಿ ಇದೇ ರೀತಿಯ ವಾತಾವರಣ ಇದೆ ನೆಕ್ಸ್ಟ್ ಸಿಎಂ ಯಾರು ಸರ್ ಪಕ್ಷ ತೀರ್ಮಾನ ಮಾಡುತ್ತೆ ಕ್ಷೇತ್ರದಲ್ಲೂ ನೀರಾವರಿ ಎಲ್ಲ ಅಭಿವೃದ್ಧಿ ಎಲ್ಲವನ್ನು ಕೂಡ ಸಾವ್ರಾರು ಮಾಡಿದ್ದಾರೆ ಆದ್ರೆ ಮುರುಗೇಶ್ ನನ್ನ ಕರ್ಕೊಂಡು ಹೋಗಿಲ್ಲ ಅಲ್ಲಿ ಎಲ್ಲಿ ಕರ್ಕೊಂಡು ಹೋದ್ರೆ ಗೊತ್ತಾಗತ್ತೆ ಅಂತ ಹೇಳಿ ಕರೆದಲ್ಲ ಅವರು ಸಿದ್ಧಿ ಮಾಡಬೇಡ್ರಿ ನಾನೇ ಮತ್ತೆ ಮುನ್ ಮುಖ್ಯಮಂತ್ರಿಯಾಗಿ ನಾ ಬರ್ತೇನೆ ಅಲ್ಲಿಗೆ ಮಾಡಬೇಡಿ ಮಾಡಬಾರ್ದೆ ನಾನೇ ಮತ್ತೆ ಮುನ್ ಮುಖ್ಯಮಂತ್ರಿಯಾಗಿ ನಾ ಬರ್ತೇನೆ ಅಲ್ಲಿಗೆ ಎಲೆಕ್ಷನ್ ರೌಂಡ್ ಟೇಬಲ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಸಂದೇಶ ಅಲ್ಲಿ ಭಾಷಣ ಕೊಡ್ತಿರೋ ಜನರಿಗೆ ಆ ಭಾಷಣದ ಸಂದೇಶ ಇರೋದು ಅವ್ರಿಗೆ ಏನು ತಮ್ಮದು ಖಂಡಿತ ಈಗ ನೋಡಿ ಅವರು ಇಡೀ ಏನೋ ನಿರಾಣಿ ಅವರು ಅವತ್ತು ಏನು ಸಿ ಎಂ ರೇಸ್ ಏನಿತ್ತು ಯಡಿಯೂರಪ್ಪ ಇಳಿದ ನಂತರ ಯಾರು ಅಂತ ಅವರು ಇಡೀ ದೆಹಲಿ ಮತ್ತು ವಾರಣಾಸಿ ಅಲ್ಲೆಲ್ಲ ಹೋಗಿ ಸುತ್ಕೊಂಬರೋ ಟೈಮಲ್ಲಿ ಇವ್ರಲ್ಲೇ ಗಣೇಶನ್ ಥರ ಶಿವಪಾರ್ವತಿನ ಸುತ್ತದಂಗೆ ಬಿ ಎಸ್ ವೈ ಸುತ್ತಿ ಅವತ್ತೇನು ಮುಖ್ಯಮಂತ್ರಿ ಆದರು ಪಕ್ಕದಲ್ಲೇ ಇದ್ದ ಬೊಮ್ಮಾಯಿ ಅವರು ಅವತ್ತು ನನಗಿನ್ನೂ ನೆನಪಿದೆ ಸುದ್ದಿಗೋಷ್ಠಿಯಲ್ಲಿ ರಾಜಭವನದಲ್ಲಿ ಏನು ಬೆಂಬಲದ ಪತ್ರವನ್ನು ಕೊಟ್ಟು ಮುಂದಿನ ಮುಖ್ಯಮಂತ್ರಿ ವಿಚಾರದಲ್ಲಿ ಹೊರಗಡೆ ಬಂದು ಮಾತಾಡಿದಾಗ ಕನಿಷ್ಠ ಒಂದು ಹದಿನೆಂಟು ಇಪ್ಪತ್ತು ಸಲ ನಮ್ಮ ನಾಯಕರಾದ ಯಡಿಯೂರಪ್ಪನವರು ನಮ್ಮ ನಾಯಕರಾದ ಯಡಿಯೂರಪ್ಪನವರು ಅಂತ ಹೇಳ್ತಾನೆ ಬಂದರು ಅಂತ ಅಲ್ಲ ಅದಾದ ನಂತರ ಅಮಿತ್ ಶಾ ಅವರು ಏನು ದಾವಣಗೆರೆಯಲ್ಲಿ ಕೊಟ್ಟಂಥ ಒಂದು ಸಂದೇಶ ಏನಿತ್ತು ಮುಂದೆ ಏನು ಅವರ ನಾಯಕತ್ವದಲ್ಲಿ ಚುನಾವಣೆ ಅಂತ ಅದಾದ ನಂತರ ಚುನಾವಣೆಗೆ ಹತ್ತಿರದಲ್ಲಿ ಮೊನ್ನೆ ಮೊನ್ನೆ ಕರಾವಳಿಯಲ್ಲಿ ಏನು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಇವರ ಕೈಯನ್ನು ಅವರ ಕೈಯನ್ನು ಬಲಪಡಿಸಿ ಅಂತ ಏನು ಸಂದೇಶ ಕೊಟ್ಟರು ಅದೆರಡರ ಮಧ್ಯೆ ತುಂಬ ನೀರು ಹರಿದಿದೆ ಈಶ್ವರಪ್ಪ ಮಾತಾಡಿದ್ದಾರೆ ಶೆಟ್ಟರ್ ಮಾತಾಡಿದ್ದಾರೆ ಇವರು ಕೂಡ ಒಂದೆರಡು ಸಮಾವೇಶಗಳಲ್ಲಿ ಭಾವನಾತ್ಮಕವಾಗಿ ಅಧಿಕಾರ ಶಾಶ್ವತ ಅಲ್ಲ ಅಂತ ಹೇಳಿದ್ದಾರೆ ಸೊ ಎಲ್ಲ ಹಿನ್ನೆಲೆಯಲ್ಲಿ ಯಡಿಯೂರಪ್ಪ ಮತ್ತು ಬೊಮ್ಮಾಯಿಯವರ ಸಂಬಂಧ ಮೊದಲ ದಿನದಿಂದ ಇವತ್ತಿನವರೆಗೂ ಹಾಗೇ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಅದು ಕಾಣಿಸ್ಕೊಂಡು ಕೂಡ ಇದೆ ಇವರು ಹೈಕಮಾಂಡನ್ನು ಮ್ಯಾನೇಜ್ ಮಾಡಿರೋ ರೀತಿ ಅಥವಾ ಪಕ್ಷವನ್ನು ಮ್ಯಾನೇಜ್ ಮಾಡಿರೋ ರೀತಿ ಕ್ರಿಯೆಗೆ ಪ್ರತಿಕ್ರಿಯೆ ಇರ್ಬೋದು ಪಕ್ಷದ ಸೈದ್ಧಾಂತಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ತಮ್ಮದೇ ವರ್ಚಸ್ಸನ್ನು ಬೆಳೆಸ್ಕೊಳ್ಳೋದ್ರಿರ್ಬೋದು ಎಲ್ಲದರಲ್ಲೂ ಕೂಡ ಯಡಿಯೂರಪ್ಪರ ಆ ಒಂದು ಪ್ರಭಾವ ವಲಯದಿಂದ ಹೊರಗಡೆ ಬಂದು ಒಂದು ನಾಯಕತ್ವ ಗುಣವನ್ನು ಸಾಫ್ಟ್ ಆಗಿ ತೋರಿಸ್ಕೊಂಡು ಬಂದಿದ್ದಾರೆ ಸೊ ಅದು ಎಲ್ಲ ಒಂದು ಕಡೆ ನನ್ನ ನಿರೀಕ್ಷೆಗೆ ಮೀರಿ ಅಥವಾ ನನ್ನ ನಿರೀಕ್ಷೆ ಹಾದಿಯಲ್ಲಿ ಇವರಿಲ್ಲ ಅನ್ನುವಂಥದ್ದು ಯಡಿಯೂರಪ್ಪನವ್ರಿಗೂ ಗೊತ್ತಾಗಿದೆ ಯಡಿಯೂರಪ್ಪನ ಮೀಟ್ ಮಾಡುವಂಥ ಪ್ರಯತ್ನ ತುಂಬ ನಾಯಕರುಗಳು ಬೊಮ್ಮಾಯಿಯವರು ವಿಚಾರದಲ್ಲಿ ಮಾಡಿದ್ದಾರೆ ಅಂತನೋ ಗೊತ್ತು ಮತ್ತು ವಿಜೇಂದ್ರ ಅವ್ರ ವಿಚಾರದಲ್ಲಿ ಅಷ್ಟಕ್ಕಷ್ಟೇ ಒಂದು ಚೌಕಾಸಿ ಸರಿಯಾಗಿ ನಡೆದಿಲ್ಲ ಇವರು ಸರಿಯಾಗಿ ಕನ್ವೆ ಮಾಡಲಿಲ್ಲ ಅನ್ನುವಂಥದ್ದು ಕೂಡ ಓಪನ್ ಸೀಕ್ರೆಟ್ ರಾಜ್ಯ ರಾಜಕಾರಣದಲ್ಲಿ ಸೊ ಈ ಹಿನ್ನೆಲೆಯಲ್ಲಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿರೋದು ಯಡಿಯೂರಪ್ಪನವರು ಅವರಾಗೇನು ಹೇಳಿಲ್ಲ ಆದರೂ ಕೂಡ ಅವ್ರು ಹೇಳಿದ ನಂತರ ಇವ್ರು ಕೊಟ್ಟಂಥ ರಿಯಾಕ್ಷನ್ ಇದೆಯಲ್ಲ ಆ ಟೈಮಿಂಗ್ ಇದೆಯಲ್ಲ ಆ ಒಂದು ಟೆಂಡೆನ್ಸಿ ಅರ್ಜೆನ್ಸಿ ಎಲ್ಲವೂ ಕೂಡ ಇಲ್ಲಿ ತೂಕ ಮಾಡುವಂಥದ್ದು ಅಲ್ಲ ಪಕ್ಷ ನಿರ್ಧಾರ ಮಾಡುತ್ತೆ ಅಂತ ಹೇಳೋದ್ರಲ್ಲಿ ಇಲ್ಲ ಯಾಕಂದ್ರೆ ಯಾಕೆ ಸಂಶಯಾಸ್ಪದ ಅಥವಾ ಈ ರೀತಿ ಚರ್ಚೆಗೆ ಗ್ರಾಸ ಆಗುತ್ತೆ ಅಂದರೆ ಚಿದಾನಂದ ಪಟೇಲ್ ವೇದಿಕೆ ಮೇಲೆ ವರಿಷ್ಠರೇ ಹೇಳ್ತಾರೆ ಇವರೇ ಮುಂದಿನ ಮುಖ್ಯಮಂತ್ರಿ ಅಂತ ಆದರೆ ಸ್ಥಳೀಯವಾಗಿ ಅದನ್ನ ಒಪ್ಪ ಪರಿಸ್ಥಿತಿ ಇಲ್ಲ ಅಂತ ಇಲ್ಲಿ ಮೂರು ಫ್ಯಾಕ್ಟ್ರು ಒಂದು ನಿರಾಣಿಯವರು ಆರಂಭದಲ್ಲೂ ಕೂಡ ಸಿ ಎಂ ಹುದ್ದೆಗೆ ಬಹಳಷ್ಟು ಟ್ರೈ ಮಾಡಿದ್ರು ಆಫ್ಟರ್ ಬಿ ಎಸ್ ವೈ ನಂತರ ಬಸವರಾಜ್ ಬೊಮ್ಮಾಯಿಯವರ ಮೇಲೆ ಒಂದಷ್ಟು ಇಂಟಾಲರೆನ್ಸು ಪಕ್ಷದೊಳಗಡೆ ಆರಂಭ ಆಯಿತು ಯತ್ನಾಳು ಬೇರೆ ಬೇರೆಯವರು ಆ ಸಂದರ್ಭದಲ್ಲೂ ಕೂಡ ಮುರುಗೇಶ್ ಆರ್ ನಿರಾಣಿಯವರು ಭಾಳಷ್ಟು ಪ್ರಯತ್ನ ಮಾಡಿದರು ಮುಂಬೈಗೆ ಹೋದರು ವಾರಣಾಸಿಗೆ ಹೋದರು ದೆಹಲಿಗೆಲ್ಲ ಹೋದರು ಆ ಸಂದರ್ಭ ಗೊತ್ತಿತ್ತು ಯಾರಿಗೆ ಬಸವರಾಜ್ ಬೊಮ್ಮಾಯಿಗೆ ಮತ್ತೊಂದು ಕಡೆ ಬಸವರಾಜ್ ಬೊಮ್ಮಾಯಿ ಮತ್ತು ನಿರಾಣಿಯವರು ಒಳ್ಳೆ ಫ್ರೆಂಡ್ಸು ಆದರೆ ರಾಜಕಾರಣ ಅಧಿಕಾರ ಅಂತ ಸಂದರ್ಭ ಬಂದಾಗ ಈ ಫ್ರೆಂಡ್ಶಿಪ್ ಬರಲ್ಲ ಅಧಿಕಾರ ಅನ್ನೋದು ಬರುತ್ತೆ ಎಕ್ಸಾಂಪಲ್ ನಮ್ಮ ಕಣ್ಣ ಮುಂದೆ ಪಕ್ಕದ ರಾಜ್ಯನೇ ಇದೆ ಚಂದ್ರಬಾಬು ನಾಯ್ಡು ಅವ್ರ ಸ್ವಂತ ಮಾವ ಎನ್ ಟಿ ಆರ್ನೇ ಮುಗಿಸಿ ಅವರು ಚೀಫ್ ಮಿನಿಸ್ಟರ್ ಆದರು ಆಯ್ತಾ ಆ ರೀತಿ ಒಂದ್ ಕಡೆ ನಿರಾಣಿಯವ್ರಿಗೂ ಮೆಸೇಜ್ ಪಾಸ್ ಮಾಡಕ್ಕೆ ಈ ಈ ವೇದಿಕೆ ಬಳಸ್ಕೊಂಡ್ರು ಹೆಸರನ್ನೇ ತಗೊಂಡಿದ್ದರು ಆಯ್ತಾ ಮತ್ತೊಂದು ಕಡೆ ಇನ್ನೊಂದು ಪ್ರಮುಖವಾಗಿ ಜನರಿಗೂ ಕೂಡ ಮತ್ತೆ ಈ ರಾಜ್ಯದಲ್ಲಿ ಇನ್ನೊಬ್ರು ಲಿಂಗಾಯತರು ಮುಖ್ಯಮಂತ್ರಿ ಆಗ್ತಾರೆ ಮೆಸೇಜ್ ಮೆಸೇಜನ್ನು ಪಾಸ್ ಮಾಡಿಸ್ಬೋದು ಎಲ್ಲದರ ನಡುವೆ ಬಿ ಎಸ್ ವೈ ಅನುಪಸ್ಥಿತಿ ಬಿ ಎಸ್ ವೈ ಅನುಪಸ್ಥಿತಿ ಅಂತ ಹೇಳ್ತಿದ್ಯಾರ ಇಲ್ಲ ಇಲ್ಲಿ ಬಸವರಾಜ್ ಬೊಮ್ಮಾಯಿ ಕೂಡ ಲಿಂಗಾಯತ್ ಲೀಡ್ರು ಹೈಕಮಾಂಡ್ ಎಲ್ಲ ಒಂದು ಕೂಡ ಪರೋಕ್ಷವಾಗಿ ಇವ್ರು ಪರವಾಗಿದೆ ಅನ್ನೋದನ್ನ ಸಂದೇಶವನ್ನ ರವಾನೆ ಮಾಡಿದ್ರು ನಾನು ಕೂಡ ಉಪಸ್ಥಿತಿ ಇದೀನಿ ನೆಕ್ಸ್ಟ್ ನಾನು ಕೂಡ ನಾನು ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ ನನ್ನ ಮುಖಾಂತರ ಈ ಮೂರು ಫ್ಯಾಕ್ಟರ್ನ ಜನರ ಮುಂದೆ ಅದ್ಭುತವಾಗಿ ಒಳ್ಳೆ ಸ್ಟೇಜ್ ಮ್ಯಾನೇಜರ್ ಬಸವರಾಜ್ ಬೊಮ್ಮಾಯಿ ಅವರು ಅದ್ಭುತವಾಗಿ ಅಂತ ಹೇಳಬಹುದು ರೈಟ್ ಬರೀ ಸಿಎಂ ಲೆವೆಲ್ ಅಲ್ಲಿ ಮಾತ್ರ ಅಲ್ಲ ಇದು ಬಿಜೆಪಿ ಬಿಜೆಪಿ ಶಾಸಕರು ಅವರ